ಸೈದ್ಧಾಂತಿಕವಾಗಿ ನನ್ನನ್ನ ಎದುರಿಸುವವರು ಸುಳ್ಳು ಹೇಳ್ತಾರೆ, ನಾನು ಅಕ್ರಮವಾಗಿ ಸಂಪಾದನೆ ಮಾಡಿದ್ರೆ ಅಷ್ಟೂ ಆಸ್ತಿ ದಾನ ಮಾಡ್ತೀನಿ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆ. ಮೀಸಲಾತಿ ಘೋಷಿಸಿದ್ರೆ ಸಮಾವೇಶದಲ್ಲಿ ಸಿಎಂಗೆ ಸನ್ಮಾನ, ಇಲ್ಲವಾದಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ, ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆ. ಸಂಧಾನ ಸಭೆಯಲ್ಲಿ ಮಾಧುಸ್ವಾಮಿ ವಿರುದ್ಧ ಸಿಟ್ಟು, ಕೋಪಗೊಂಡು ಹೊರಬಂದ ಕೃಷ್ಣ ಭೈರೇಗೌಡ, ಮಾಧುಸ್ವಾಮಿ ವರ್ತನೆಗೆ ಕಾಂಗ್ರೆಸ್ ಸದಸ್ಯರಿಂದ ತೀವ್ರ ವಿರೋಧ. ಗಡಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗಲ್ಲ, ಬೆಳಗಾವಿಯ ಒಂದಿಂಚು ಜಾಗವನ್ನ ಸಹ ಬಿಟ್ಟುಕೊಡಲ್ಲ, ಮಾಜಿ ಸಿಎಂ ಯಡಿಯೂರಪ್ಪ ಗುಡುಗು. ಮೂರನೇ ಅಲೆ ಆತಂಕ ಎಲ್ಲೆಡೆ ಕಂಡು ಬರ್ತಾ ಇದೆ, ರಾಜ್ಯದಲ್ಲೂ ಕೊರೋನಾ ನಿಗಾ ವಹಿಸಿದ್ದೇವೆ, ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ. Thank you.